ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಶೈಲು ಸುನಿಲ್. ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಪೂರಿ ಮತ್ತು ಚಟ್ನಿನ ಮಾಡ್ತಾ ಇದ್ದೀನಿ. ಸೊ ಚಟ್ನಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ಏನಿಲ್ಲ, ತೆಂಗಿನಕಾಯಿ ತುರಿ, ಬೆಳ್ಳುಳ್ಳಿ, ಹಸಿರುಮೆಣಸಿನ್ಕಾಯಿ ಮತ್ತು ಕಡಲೆ, ಉಪ್ಪು, ಶುಂಠಿನೂ ಹಾಕ್ತೆ, ಶುಂಠಿ ಮಿಸ್ ಆಗಿದೆ, ಮತ್ತು ಇಲ್ಲಿಗೆ ಸ್ವಲ್ಪ ಪುದೀನ, ಕೊತ್ತಂಬರಿ ಖಾಲಿಯಾಗಿತ್ತು ಹಾಗಾಗಿ ಪುದೀನ ಹಾಕಿ ಇವಾಗ ರುಬ್ಕೊಳ್ತೀನಿ. ಏನಿಲ್ಲ, ಸಿಂಪಲ್ ನಾವು ಮಾಡೋದು ಹಿಂಗೇನೆ. ಪೂರಿ, ದೋಸೆ, ಚಪಾತಿಗೆಲ್ಲ ಸ್ವಲ್ಪ ಸ್ಟ್ರಾಂಗಾಗಿ ಮಾಡ್ಕೊಳ್ತೀವಿ ಚಟ್ನಿನ. ಇವಾಗ ಪೂರಿ ಮಾಡೋದಕ್ಕೆ ನಾನು ಅಲ್ಲಿ ಪ್ಯಾನ್ಗೆ ಎಣ್ಣೆ ಬಿಟ್ಟು ಕೂಡ ಇಟ್ಟಿದ್ದೀನಿ, ಪೂರಿ ಮಾಡ್ತಾ ಇದ್ದೀನಿ. ಪೂರಿ ಏನಕ್ಕಪ್ಪ ಅಂತಂದರೆ, ಸುನಿಲ್ಗೆ ಪೂರಿ, ಮೈದಾ ಪೂರಿ ಅಂದರೆ ತುಂಬಾ ಇಷ್ಟ, ಪೂರಿ ಚಟ್ನಿ ಅಂತ ಅಂದರೆ. ಸೊ ಪೂರಿ ಮಾಡೋಣ ಅಂದ್ಬಿಟ್ಟು ಅವ್ರಿಗೆ ಡಿಫ್ರೆಂಟಾಗಿ ಒಂದು ಪೂರಿ ಮಾಡಿ ತೋರಿಸೋಣ ಅಂದ್ಬಿಟ್ಟು ಪೂರಿ ಮಾಡ್ತಾ ಇದ್ದೀನಿ. ಹಾರ್ಟ್ ಶೇಪಲ್ಲಿ ಪೂರಿನ ಮಾಡಿ ಅವ್ರಿಗೆ ವಿಡಿಯೋ ಕಾಲಲ್ಲಿ ತೋರಿಸೋಣ ಅಂದ್ಬಿಟ್ಟು. ಏನಿಲ್ಲ, ಇವಾಗ ಹತ್ರದಲ್ಲಿದ್ರೇ ಥರ ಖುಷಿ, ಅವ್ರಿಗೆ ಇಷ್ಟ ಆದ ಇದನ್ನ ಮಾಡಿ ಕೊಟ್ಟು ಖುಷಿ ಪಡಬೇಕು ಅಂತ ಏನಿಲ್ಲ ಅಲ್ವಾ. ದೂರದಲ್ಲಿದ್ದರೂ ಈ ರೀತಿ ಮಾಡಿ ಖುಷಿ ಪಡ್ಬೋದು. ಸೊ ಅವರು ತುಂಬ ಖುಷಿ ಆಗ್ತಾರೆ ಅಂತ ಅಂದ್ಕೊಂಡು ನಾನು ಅವರಿಗೋಸ್ಕರ ಒಂದು ಹಾರ್ಟ್ನ, ಪೂರಿಯಲ್ಲಿ ಹಾರ್ಟ್ನ ಮಾಡೋಣ ಅಂದ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ, ಕಾಲ್ ಎಲ್ಲ ರಿಸೀವ್ ಮಾಡ್ತಾರೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಇವಾಗ ರೌಂಡ್ ಶೇಪ್ಗೆ ಪೂರಿನ ಮೀನ್ಸ್ ರೆಡಿ ಮಾಡಿ ಈಗ ಅದನ್ನು ಶೇಪ್ ಕೊಡ್ತಾ ಇದ್ದೀನಿ. ಇವಾಗ ನೋಡ್ತಿದ್ದೀರಲ್ವಾ, ಈ ಹಾರ್ಟ್ ಶೇಪ್ ರೆಡಿ ಆಗಿದೆ. ಸ್ವಲ್ಪ ಏರುಪೇರಾದ್ರೂ ಓಕೆ, ಹಾರ್ಟ್ ಅಂತ ಗೊತ್ತಾಗ್ತಿದೆ ಅಲ್ವಾ. ಸೊ ಇವಾಗ ಇದನ್ನು ಡೈರೆಕ್ಟ್ ಎಣ್ಣೆಗೆ ಬಿಡ್ತಾ ಇದ್ದೀನಿ. ಸ್ವಲ್ಪ ಉಬ್ಬಿತು, ಇದು ಫ್ಲ್ಯಾಟ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಉಬ್ಬಿದೆ, ತುಂಬ ಚೆನ್ನಾಗಿ ಬರ್ತಿದೆ. ಲೈಟಾಗಿ ಕುಕ್ ಆಗಿರ್ಬೇಕು, ಸುನಿಗೆ ಜಾಸ್ತಿ ಕ್ರಿಸ್ಪಿ ಆಗಿದ್ರು ಅವ್ರಿಗೆ ಇಷ್ಟ ಆಗೋದಿಲ್ಲ. ಸೊ ಇವಾಗ ತೋರಿಸ್ತೀನಿ ಯಾವ ರೀತಿ ಬರ್ತಿದೆ ಅಂತ. ನೋಡ್ತಾ ಇದ್ದೀರಲ್ವಾ, ಎಣ್ಣೆಲಿ ಬೇಯ್ತಾ ಇದೆ ಇದು. ಸ್ವಲ್ಪ ಕಲರ್ ಟರ್ನ್ ಆದರೆ ಸಾಕು, ಅವರಿಗೆ ಹೇಗಿಷ್ಟನೋ ಅದೇ ರೀತಿ ಪೂರಿನ ನಾನು ಮಾಡ್ತಾ ಇದ್ದೀನಿ. ಓಕೆ, ಇವಾಗ ಒಂಚೂರು ಅಪೋಸಿಟ್ ಇದನ್ನು ಉಲ್ಟಾ ಮಾಡಿದ್ದೀನಲ್ವ, ಅದು ಕೂಡ ಸ್ವಲ್ಪ ಕಲರ್ ಟರ್ನ್ ಆದರೆ ಎತ್ಕೊಳ್ಳೋದೇನೆ. ಇವಾಗ ಗ್ಯಾಸ್ ಹಾರ್ಟ್ ಪೂರಿ ರೆಡಿ ಆಗಿದೆ. ಇನ್ನು ಸುನಿಲ್ಗೆ ನಾನು ಸರ್ವ್ ಮಾಡಿ ತಿನ್ನಿಸ್ಬೇಕು ಅದೇ ಬಾಕಿ. ಇವಾಗ ಫೋನ್ ಮಾಡ್ತಾ ಇದ್ದೀನಿ ಸುನಿಲ್ಗೆ. ಇದು ಆ್ಯಕ್ಚುಲಿ ವಾಯ್ಸ್ ಮ್ಯೂಟ್ ಆಗಿದೆ, ವಾಯ್ಸ್ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಾ ಇತ್ತು. ಅವರು ತುಂಬಾ ಖುಷಿ ಪಡ್ತಾ ಇದ್ರು ಮಾರ್ನಿಂಗ್ ಎದ್ದಿದ ತಕ್ಷಣ ಸುನಿಲ್ ಗುಡ್ ಮಾರ್ನಿಂಗ್ ಹೇಳ್ತಾರೆ. ಬಟ್ ಏನಕ್ಕೆ ಅಂತ ಗೊತ್ತಿಲ್ಲ, ವಾಯ್ಸ್ ಮ್ಯೂಟ್ ಆಗಿಬಿಟ್ಟಿದೆ. ಬಟ್ ಓಕೆ, ಅವರು ನಾನು ಈಗ ಏನೋ ಬ್ರೇಕ್ಫಾಸ್ಟ್ ರೆಡಿ ಮಾಡಿದ್ದೀನಿ ಅಂತ ಹೇಳಿದೆ. ಹೌದಾ, ಏನು ತೋರಿಸು ಅಂತ ಅಂದರು. ನಾನು ತೋರಿಸ್ತಿದ್ದೆ, ತೋರಿಸಿದ್ಮೇಲೆ ಅವರು ಖುಷಿ ಕೂಡ ಪಡ್ತಾರೆ. ಅಷ್ಟರಲ್ಲೇ ಯಾವುದೋ ಕಾಲ್ ಎಲ್ಲ ಬರ್ತಾ ಇತ್ತು, ಸಖತ್ ಡಿಸ್ಟರ್ಬೆನ್ಸು, ವಿಶು ಕಾಲ್ ಮಾಡ್ತಿದ್ದ. ಸೊ ಓಕೆ ಅಂದ್ಬಿಟ್ಟು ಅವ್ನ ಕಾಲ್ನ ಕಟ್ ಮಾಡಿಬಿಟ್ಟು ನಾನು ಮತ್ತೆ ಕಂಟಿನ್ಯೂ ಮಾಡಿದೆ ವಿಡಿಯೋ ಕಾಲ್. ಇವಾಗ ತೋರಿಸ್ತಾ ಇದ್ದೀನಿ ಸುನಿಲ್ಗೆ ನಾನು. ಸುನಿಲ್ ಏನಿದು ಹಿಂಗೆ ಮಾಡಿದಾಳಲ್ಲ ಅಂತ ನೋಡಿದ್ರು. ಫಸ್ಟ್ ವಾ ಶೈಲು ಚೆನ್ನಾಗಿದೆ ಕಣೆ ಅಂತ ಇದ್ದಾರೆ ಹಾರ್ಟ್ನ ನೋಡ್ಬಿಟ್ಟು. ಸೊ ಈ ಥರ ಖುಷಿ ಪಡೋದು ಅಂದರೆ ನಾವು ಆರ್ಮಿ ವೈಫ್ಸ್ ಏನಿರ್ತಾರೆ ಅವರು ಇದೇ ರೀತಿ ಪ್ರೀತಿನ ಮಾಡ್ತೀವಿ. ಅವ್ರಿಗೆ ಏನಿಷ್ಟ ಅದನ್ನ ಮಾಡಿ ವಿಡಿಯೋ ಕಾಲಲ್ಲಿ ತೋರಿಸಿ ಅವರಿಗೆ ತಿನಿಸು ಕೂಡ ತೋರಿಸ್ಬಿಡ್ತೀವಿ. ಸೊ ಸುನಿಲ್ಗಂತೂ ತುಂಬ ಇಷ್ಟ ಆಯಿತು, ಥ್ಯಾಂಕ್ ಯು ಹೇಳಿದ್ರು. ತುಂಬ ಚೆನ್ನಾಗಿದೆ ಹಾರ್ಟ್, ಅದು ಹಾರ್ಟ್ ಬೇರೆ ಮಾಡಿ ಸರ್ವ್ ಮಾಡಿದ್ದೆಲ್ಲ ಅಂದ್ಬಿಟ್ಟು ತುಂಬಾ ಖುಷಿ ಪಟ್ಟರು. ನನಗೂ ಖುಷಿ ಆಯಿತು. ಮಾರ್ನಿಂಗ್ ಎದ್ದಿದ ತಕ್ಷಣ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡಿ ಅವ್ರಿಗೆ ತೋರಿಸಿದ್ದು ನನಗೂ ಕೂಡ ತುಂಬಾ ಇಷ್ಟ ಆಯಿತು. ಬುಜ್ಜಿ ಬೇಬಿ ಕೂಡ ಮಾತಾಡೋಕ್ಕೆ ಬಿಡ್ತಿರ್ಲಿಲ್ಲ, ಕಿರಿಚ್ತಾ ಇದ್ದ. ನಾನು ತಿನ್ನಿಸ್ತೀನಿ ಅಂತ ನಾನು ಹೋಗ್ತಿದ್ದೆ, ಬುಜ್ಜಿ ಬೇಬಿನೂ ಕೂಡ ನಾನು ತಿನ್ನಿಸ್ತೀನಿ ಅಂದ್ಬಿಟ್ಟು ಅವ್ರ ಪಪ್ಪಂಗೆ ಅಲ್ಲಿ ಕಾಣದೆ ಇದ್ರು ಎಟಕಿಸ್ತಾ ಇದ್ರು. ಇವಾಗಲೂ ಕೂಡ ಬುಜ್ಜಿ ಬೇಬಿ ಅವ್ರ ಪಪ್ಪ ವಿಡಿಯೋ ಕಾಲ್ ಮಾಡಿದ್ದಾರೆ ಅಂದ್ಕೊಂಡು ಅಳ್ತಾ ಇದ್ದಾನೆ, ಡಿಸ್ಟರ್ಬ್ ಮಾಡ್ತಿದ್ದಾನೆ, ಅವನಿಗೆ ಗೊತ್ತಿಲ್ಲ ನಾನು ರೆಕಾರ್ಡ್ ಮಾಡಿದ್ದೀನಿ ಅಂತ. ಬಟ್ ಬುಜ್ಜಿ ಬೇಬಿನೂ ಅಲ್ಲಿ ಕೆಳಗಡೆ ನಿಂತ್ಕೊಂಡು ಅವ್ರ ಪಪ್ಪಂಗೆ ತಿನ್ನಿಸ್ತೀನಿ ಪೂರಿನ ಅಂದ್ಕೊಂಡು ತಿನ್ನಿಸ್ತಾ ಇದ್ದಾರೆ. ಅವನಿಗೂ ಏನೋ ಒಂಥರ ಖುಷಿ, ನಮ್ಮ ಪಪ್ಪಂಗೆ ತಿನ್ನಿಸ್ಬೇಕು ಅಂತ. ಸೊ ಸಿಕ್ಕಾಪಟ್ಟೆ ಮಾರ್ನಿಂಗೇ ತುಂಬಾ ಖುಷಿ ಆಯಿತು. ಇವಾಗ ಏನಿಲ್ಲ, ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಾದ್ಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಬೇಕಿತ್ತು, ಒರೆಸ್ಬೇಕಿತ್ತು. ಅದಕ್ಕೂ ಮುಂಚೆ ನಾನು ಆಯಿಲ್ನ ಅಪ್ಲೈ ಮಾಡ್ತಾ ಇದ್ದೀನಿ ತಲೆಗೆ. ಏನಕ್ಕಪ್ಪ ಅಂತಂದರೆ, ಇವತ್ತು ತಲೆ ಸ್ನಾನ ಮಾಡಬೇಕು. ಸೊ ಸ್ನಾನ ಮಾಡೋದು ಒನ್ ಅವರ್ ಮುಂಚೆ ನಾನು ಫುಲ್ ಕಂಪ್ಲೀಟ್ ಆಯಿಲ್ನ ಅಪ್ಲೈ ಮಾಡಿಬಿಡ್ತೀನಿ. ನೈಟ್ ಅಪ್ಲೈ ಮಾಡೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ, ಬಟ್ ಮಾರ್ನಿಂಗ್ ಎದ್ದೇಳೋದಕ್ಕೆ ಆಗೋದಿಲ್ಲ ನನಗೆ. ಸೊ ಒನ್ ಅವರ್ ಮುಂಚೆನೇ ಅಪ್ಲೈ ಮಾಡ್ತೀನಿ, ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ. ನಾನು ಯೂಸ್ ಮಾಡ್ತಾ ಇರೋದು ಆಯುರ್ವೇದಿಕ್ ಆಯಿಲ್, ಎಲ್ರಿಗೂ ಗೊತ್ತು ನಾನು ಯಾವ ಆಯಿಲ್ನ ಯೂಸ್ ಮಾಡ್ತೀನಿ ಅಂತ.
ಎಣ್ಣೆ ಎಲ್ಲ ಹಾಕಿ ಆದ್ಮೇಲೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಗುಡ್ಸಾಗಿದೆ. ಇವಾಗ ಎಲ್ಲ ಕಂಪ್ಲೀಟಾಗಿ ಒರೆಸ್ಬಿಡ್ತಾ ಇದ್ದೀನಿ. ಬುಜ್ಜಿ ಬೇಬಿನ ಕರ್ಕೊಂಡು ಒರೆಸೋ ಸಿಕ್ಕಾಬಟ್ಟೆ ಕಷ್ಟ. ಅಲ್ಲಿ ಇಲ್ಲಿ ಓಡಾಡ್ತಾನೆ ಇರ್ತಾರೆ, ನೀವು ನೋಡ್ಬೋದು ಬುಜ್ಜಿ ಬೇಬಿನ. ನಾನು ಒಂದನ್ನು ರೆಡಿ ಮಾಡಿದ್ರೆ ಇನ್ನೊಂದನ್ನು ಅಲ್ಲೇ ಚಲಪಿಲಿ ಮಾಡಿಬಿಟ್ಟಿರ್ತಾರೆ. ಸೊ ಓಕೆ, ಎಲ್ಲ ಕ್ಲೀನ್ ಮಾಡಿದ್ದೀನಲ್ವಾ, ಏನೂ ಪರವಾಗಿಲ್ಲ, ಪ್ರಾಬ್ಲಮ್ ಇಲ್ಲ ಅಂದ್ಬಿಟ್ಟು ಫ್ಯಾನ್ನ ಆನ್ ಮಾಡಿಬಿಟ್ಟು ನಾನು ಎಲ್ಲ ಒರೆಸ್ಕೊಳ್ತಾ ಇದ್ದೀನಿ. ಮಮ್ಮಿ ಕೂಡ ಎಲ್ಲ ಮಮ್ಮಿ ತೋಟದ ಮನೆಗೆ ಹೋಗಿದ್ರು, ಹಾಗಾಗಿ ಬುಜ್ಜಿ ಬೇಬಿ ನಾನು ಎಲ್ಲೆಲ್ಲಿ ಏನೇನು ಮಾಡ್ತೀನಿ ಅಲ್ಲೆಲ್ಲ ರೌಂಡ್ಸ್ ಆಗ್ತಾ ಇದ್ದಾರೆ. ಕಿಚನ್ಗೆ ಓಡೋಗೋದು, ರೂಮಿಗೆ ಓಡೋಗೋದು, ಈ ರೀತಿ ಎಲ್ಲ ಮಾಡ್ತಿದ್ದಾರೆ. ಓಕೆ ಅಂದ್ಬಿಟ್ಟು ಬುಜ್ಜಿ ಬೇಬಿನೂ ಆಟಾಡ್ಸ್ಕೊಂಡು ನಾನು ಒರೆಸ್ತಾ ಇದ್ದೀನಿ. ಎಸ್, ನಾನಿವಾಗ ಪೂಜೆ ಎಲ್ಲ ಮುಗಿಸಿ ಡೈರೆಕ್ಟ್ ಕಿಚನ್ಗೆ ಬಂದು ಸ್ವಲ್ಪ ಅಡುಗೆ ಎಲ್ಲ ಮಾಡಿ ವಿಡಿಯೋನ ಸ್ಟಾರ್ಟ್ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆಲ್ರೆಡಿ ಅಡುಗೆಗೆ ಟೊಮೆಟೊ ಸಾಂಬಾರ್ ಮಾಡಿದ್ದೀನಿ, ರೈಸ್ ಕೂಡ ಮಾಡೋದಕ್ಕೆ ಇಟ್ಟಿದ್ದೀನಿ. ಇನ್ನೊಂದು ಸ್ವೀಟ್ ಮಾಡೋಣ ಇವತ್ತು ಅಂತ ಅನ್ನಿಸ್ತು, ಯಾಕಂತಂದರೆ ಫ್ರೀ ಆಗಿದ್ದೀನಿ. ಬುಜ್ಜಿ ಬೇಬಿ ಕೂಡ ಮಲಗಿದಾರಲ್ವಾ, ಫ್ರೀ ಆಗಿದ್ದೀನಿ, ಏನಾದರೂ ಒಂದು ರೆಸಿಪಿ ಮಾಡೋಣ, ತೋರಿಸೋಣ ಡಿಫ್ರೆಂಟಾಗಿ ಅಂತ ಅನ್ನಿಸ್ತು. ಅದಕ್ಕೆ ಬೀಟ್ರೋಟ್ ಹಲ್ವಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೀಟ್ರೋಟ್ ಹಲ್ವಾ ಅಂತ ಅಂದ್ಬಿಡಿ, ಬೀಟ್ರೋಟ್ ಹಲ್ವಾ ಅನ್ನೋ ನೇಮ್ ಕೇಳಿದಾಗ ನನಗೂ ಅನ್ನಿಸ್ತು. ಬಿಕಾಸ್ ನಾನು ಇದುವರೆಗೂ ಬೀಟ್ರೋಟ್ ಹಲ್ವಾನೇ ತಿಂದಿಲ್ಲ. ಬೀಟ್ರೋಟ್ ಹಲ್ವಾ ಅಂತ ಅಂದಾಗ ಬೀಟ್ರೋಟಿಂದನೂ ಹಲ್ವಾ ಮಾಡ್ತಾರ ಅಂತ ಅನ್ನಿಸ್ತು. ಯಾಕೆ ನಾನು ಟ್ರೈ ಮಾಡಬಾರ್ದು, ಇವತ್ತು ಮಾಡೇ ಬಿಡೋಣ ನಮ್ಮ ಮನೇಲೂ ಬೀಟ್ರೋಟ್ ಹಲ್ವಾನ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಮಾಡ್ತೀನಿ, ಮಾಡಿ ಹೇಗೆ ಬರುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಮತ್ತು ಸ್ನಾನ ಮಾಡಿದ್ದೀನಿ, ಇನ್ನೂ ಕೂದಲು ಡ್ರೈ ಮಾಡಿಲ್ಲ. ಬಿಸಿಲು ಕೂಡ ತುಂಬಾ ಚೆನ್ನಾಗಿದೆ, ಆಮೇಲೆ ಚೆನ್ನಾಗಿ ಹಾರಿಸ್ಬಿಡ್ಬೇಕು. ಯಾಕಂತಂದರೆ ನಾನು ಆವಾಗಲೇ ಹೇಳಿದ್ದೆ, ಹೇರ್ ಡ್ರೈಯರಿಂದ ಡ್ಯಾಂಡರ್ಫ್ ಎಲ್ಲ ಇರೋರು ಡ್ರೈ ಮಾಡಿದ್ರೆ ಡ್ಯಾಂಡರ್ಫ್ ಇನ್ನೂ ಜಾಸ್ತಿ ಹೋಗುತ್ತೆ. ಸೊ ನ್ಯಾಚುರಲ್ ಸನ್ಲೈಟಿಂದ ಡ್ರೈ ಮಾಡೋದಕ್ಕೆ ಆದಷ್ಟು ಡ್ರೈ ಮಾಡಿ ಅಂತ. ಹಾಗಾಗಿ ನಾನು ಕೂಡ ಡ್ರೈ ಮಾಡಬೇಕು ನೋಡ. ಇವಾಗ ಬೀಟ್ರೋಟ್ ಹಲ್ವಾ ಮಾಡೋದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತಂದರೆ ಬೀಟ್ರೋಟ್ ಬೇಕು ಸಾಮಾನ್ಯವಾಗಿ, ಅದರ ಸಿಪ್ಪೆ ಎಲ್ಲ ತೆಗೆದು ತುರಿದಿಟ್ಕೊಳ್ಳೋಣ. ನಾನು ಎಲ್ಲ ಅದು ಏನೇನು ಬೇಕೆಲ್ಲ ರೆಡಿ ಮಾಡಿಕೊಂಡು ಕಂಟಿನ್ಯೂ ಮಾಡ್ತೀನಿ, ವಿಡಿಯೋನ ತೋರಿಸ್ತೀನಿ ನಿಮಗೆ ಕಂಪ್ಲೀಟಾಗಿ. ಎಸ್, ಒಂದು ಬೀಟ್ರೋಟ್ನ ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ, ಯಾಕಂತಂದರೆ ಇದ್ದಿದ್ದೆ ಒಂದು ಬೀಟ್ರೋಟ್ ಸಾಕು ಸದ್ಯಕ್ಕೆ. ಇವಾಗ ನೋಡ್ತೀವಲ್ವ ಟೇಸ್ಟ್ ಎಲ್ಲ ಹೆಂಗೆ ಬರುತ್ತೆ, ಆಮೇಲೆ ಚೆನ್ನಾಗಿದ್ರೆ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಈಗ ಒಂದನ್ನ ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ, ಇನ್ನಿವಾಗ ಮಾಡೋದೇನೆ.
ಓಕೆ, ಇವಾಗ ನಾನು ಗ್ಯಾಸ್ ಸ್ಟವ್ನ ಆನ್ ಮಾಡಿ ಒಂದು ಪ್ಯಾನ್ ಅನ್ನ ಇಟ್ಟಿದ್ದೀನಿ. ಇದು ಸ್ವಲ್ಪ ಕಾಯಲಿ. ಇಲ್ಲಿಗೆ 1 ಸ್ಪೂನ್ ಅಷ್ಟು ತುಪ್ಪನ ಹಾಕ್ತೀನಿ. ತುಪ್ಪ ಏನಕ್ಕೆ ಹಾಕ್ತಾ ಇರೋದು ಅಂತಂದ್ರೆ, ಇವಾಗ ಬೀಟ್ರೂಟ್ನ ಹಾಗೆ ಹುರ್ಕೋಬೇಕು, ಚೆನ್ನಾಗಿ ಬರಡ್ಸ್ಕೋಬೇಕು ಇದು. ಸೊ ತುಪ್ಪನ ಹಾಕಿದ್ದೀನಿ, ಇವಾಗ ಕಾದಿದೆ ಇದು. ಇಲ್ಲಿಗೆ ನಾನು ಏನು ಗ್ರೇಟ್ ಮಾಡಿ ಇಟ್ಕೊಂಡಿದ್ನಲ್ಲ ಬೀಟ್ರೂಟ್, ಅದನ್ನು ಹಾಕಿ ಚೆನ್ನಾಗಿ ಹುರಿಬೇಕು. ಹೇಗೆ ಹುರಿಬೇಕು ಅಂತಂದರೆ, ಇದ್ರೂ ಘಮ ಚೇಂಜ್ ಆಗಬೇಕು ಅಲ್ಲಿವರೆಗೂ, ಚೆನ್ನಾಗಿ ಹುರ್ಕೊಳ್ಳೋಣ. ಕ್ಯಾರೆಟ್ನೂ ಅಷ್ಟೇ, ಕ್ಯಾರೆಟ್ ಹಲ್ವ ಮಾಡಾಗ್ಲೂ ತುಪ್ಪದಲ್ಲಿ ಹುರ್ಕೋತೀವಿ ನಾವು. ಸೊ ಇವಾಗ್ಲೂ ಹಂಗೆ ಬೀಟ್ರೂಟ್ನು ಕೂಡ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ನಮಗೆ ತುಂಬ ಚೆನ್ನಾಗಿ ಬೇಯಬೇಕು ಆ ಥರ ಇಷ್ಟ ಆಗೋಲ್ಲ. ಕ್ಯಾರೆಟ್ ಹಲ್ವನೇ ಆಗಿರಲಿ, ತುಂಬ ಮೆತ್ತಗೆ ಬೆಂದೋದ್ರೂ ಅಷ್ಟು ಇಷ್ಟ ಆಗೋಲ್ಲ. ಸ್ವಲ್ಪ ಒಂದು 1/4 ಬೆಂದಿರಬೇಕು, ಅಷ್ಟಿದ್ರೆ ಮಾತ್ರ ಇಷ್ಟ ಆಗೋದು. ಸೊ ಇವಾಗ ಇದನ್ನು ಚೆನ್ನಾಗಿ ಮಿನಿಮಮ್ ಅಂದರೆ ಒಂದು 2-3 ಮಿನಿಟ್ಸ್ ಆದರೂ ಚೆನ್ನಾಗಿ ಹುರ್ಕೊಳ್ಳೋಣ. ಕಲರ್ಫುಲ್ ಆಗಂತೂ ಇದೆ, ಫುಲ್ ಮರೂನ್ ಕಲರಾಗಿ, ಇದೇನು ಇದೇ ಕಲರ್ ಇರುತ್ತೆ. ಕ್ಯಾರೆಟ್ ಅಲ್ವಾದಲ್ಲಿ ಕ್ಯಾರೆಟ್ ಆರೆಂಜ್ ಕಲರ್ ನೋಡಿ ನೋಡಿ ಫಸ್ಟ್ ಟೈಮ್ ಅಲ್ವಾ ಟ್ರೈ ಮಾಡ್ತಾ ಇರೋದು, ಏನೋ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಅಂತ ಅನ್ನಿಸ್ತಿದೆ ನನಗೆ. ಸೊ ಇವಾಗ ಇದನ್ನು ಚೆನ್ನಾಗಿ ಹುರ್ಕೊಂಡು ಬಿಡ್ತೀನಿ. ಇವಾಗ ಇದು ಆಗ್ತಾ ಇರಲಿ, ಒಂದೆರಡು ಏಲಕ್ಕಿನ ತೊಗೊಂಡಿದ್ದೀನಿ, ಪೌಡ್ರ್ ತೊಗೊಂಡಿಲ್ಲ, ಏಲಕ್ಕಿನೇ ತೊಗೊಂಡಿದ್ದೀನಿ. ಇದನ್ನು ಇವಾಗ ನಾನು ಕುಟ್ಟಿ ಪುಡಿ ಮಾಡ್ಕೋತೀನಿ, ಕುಟ್ಟಣಿಗೆಯಲ್ಲಿ ಕುಟ್ಟಿ ಪುಡಿ ಮಾಡ್ಕೋತೀನಿ. ಮತ್ತು 1-6 ಬಾದಾಮನ್ನ ಕೂಡ ತೊಗೊಂಡಿದ್ದೀನಿ, ಇದನ್ನು ಚಿಕ್ಕ ಚಿಕ್ಕ ಪೀಸಾಗಿ ಮಾಡ್ಕೋತೀನಿ. ಬೇಕು ಅಂತಂದರೆ ಗೋಡಂಬಿ ಕೂಡ ಹಾಕ್ಬೋದು, ದ್ರಾಕ್ಷಿ ಹಾಕೋಂಗಿಲ್ಲ, ನಮಗಿಷ್ಟ ಆಗೋದಿಲ್ಲ. ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸಪ್ರೇಟ್ ಒಗ್ಗರಣೆ ಮೀನ್ಸ್ ತುಪ್ಪದಲ್ಲಿ ಹುರ್ಕೊಳ್ತೀನಿ ನಾನು. ಇವಾಗ ಏಲಕ್ಕಿನ ಪುಡಿ ಮಾಡಿಕೊಂಡು ಇದನ್ನು ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೋತೀನಿ. ಇದಾಗಿದೆ, ಇವಾಗ ಚೆನ್ನಾಗಿ ಹುರಿದಿದ್ದಾಗಿದೆ. ಇಲ್ಲಿಗೆ 1/4 ಲೋಟದಷ್ಟು ಹಾಲನ್ನು ಸೇರಿಸ್ತೀನಿ, ಜಾಸ್ತಿ ಬೇಡ. ನಿಮಗೆ ಚೆನ್ನಾಗಿ ಇದು ಬೇಯಬೇಕು, ಫುಲ್ ಸಾಫ್ಟ್ ಆಗಿಬಿಡ್ಬೇಕು ಅಂತಂದರೆ ಇನ್ನೂ ಸೇರಿಸ್ಕೊಳ್ಳಿ. ನಾನು ಇಷ್ಟು ಸಾಕು ಅಂತ ಅನ್ಕೋತೀನಿ. ಈಗ ಇದು ಬೇಯಲಿ, ಹಾಲು ಕಾಯಿಸಿ ಹಾಕ್ಕೊಂಡಿದ್ದೀನಿ ನಾನು. ಓಕೆ, ಇದು ಸ್ವಲ್ಪ ಕುಕ್ ಆಗ್ತಾ ಇರಲಿ. ಅಷ್ಟರಲ್ಲಿ ಇಲ್ಲಿಗೆ ಸಕ್ಕರೆನ ಸೇರಿಸ್ಕೊಳ್ಳೋಣ. ಸಕ್ಕರೆನೂ ಅಷ್ಟೇ, ಬೀಟ್ರೂಟ್ ಕೂಡ ಸ್ವೀಟ್ ಆಗಿರುತ್ತೆ. ನಿಮಗೆ ಸಕ್ಕರೆ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಸೇರಿಸ್ಕೊಳ್ಳಿ, ಸ್ವೀಟ್ ಜಾಸ್ತಿ ಬೇಕು ಅಂತಂದರೆ. ಇಲ್ಲ ನಮಗೆ ನಾರ್ಮಲ್ ಮೈಲ್ಡ್ ಆಗಿದ್ರೆ ಸಾಕು ಅಂದರೆ ಸ್ವಲ್ಪ ಸೇರಿಸ್ಕೊಳ್ಳಿ. ನಾನು 1-2 ಸ್ಪೂನ್ ಅಷ್ಟು ಹಾಕೋತೀನಿ, ಯಾಕಂದರೆ ಗೊತ್ತಾಗುತ್ತಲ್ವ ಆಮೇಲೆ ಟೇಸ್ಟ್ ಮಾಡಿದಾಗ, ಬೇಕು ಅಂತಂದರೆ ಆ್ಯಡ್ ಮಾಡ್ಕೋಬೋದು. ಇವಾಗ ಒಂದೊಳ್ಳೆ ಮಿಕ್ಸ್ನ ಮಾಡೋಣ, ಚೆನ್ನಾಗಿ ಸ್ವಲ್ಪ ಕುಕ್ ಆಗಬೇಕಲ್ವ. ಅಲ್ಲಿ ಕ್ಲೋಸ್ ಮಾಡ್ತೀನಿ ಈಗ ನಾನು, 1-2 ಮಿನಿಟ್ಸ್ ಅಷ್ಟೇ, ಜಾಸ್ತಿ ಏನಿಲ್ಲ. ಈಗ ನೋಡ್ತಾ ಇದ್ದೀರಲ್ವ, ಇದು ಸ್ವಲ್ಪ ಹಾಗೆ ಕುದಿ ಬರೋ ರೀತಿ ಆಯಿತು. ಇಲ್ಲಿಗೆ ಏನು ಏಲಕ್ಕಿನ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ, ಮೀನ್ಸ್ ಹಾಗೆ ಸ್ವಲ್ಪ ಜಜ್ಜಿ ಇಟ್ಟಿದ್ದೆ, ಅದನ್ನು ಹಾಕೋಣ. ಏಲಕ್ಕಿ ಏನಕ್ಕೆ ಹಾಕೋದು ಅಂತಂದರೆ ಫ್ಲೇವರ್ಗೆ, ಘಮ ಕೂಡ ಚೆನ್ನಾಗಿರುತ್ತೆ ಆ್ಯಂಡ್ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಫೈನಲ್ ಟಚ್ ಏನಪ್ಪ ಅಂತಂದರೆ, ಏನು ಬಾದಾಮನ್ನ ಚಿಕ್ಕ ಚಿಕ್ಕ ಪೀಸ್ ಮಾಡಿಟ್ಕೊಂಡಿದ್ದೀನಿ, ಇದನ್ನು ತುಪ್ಪದಲ್ಲಿ ಹುರಿದು ಇದ್ರೊಳಗಡೆ ಹಾಕಿದ್ರೆ ಫೈನಲಿ ಫಿನಿಷ್ ಅಂತ. ಇದು ಇನ್ನೊಂದು 2 ಮಿನಿಟ್ಸ್ ಆಗ್ತಾ ಇರಲಿ, ಅಷ್ಟರಲ್ಲಿ ನಾನು ಬಾದಾಮನ್ನ ಹುರ್ಕೊಂಡು ಬಿಡ್ತೀನಿ ತುಪ್ಪದಲ್ಲಿ. ಓಕೆ, ಇವಾಗ ಬಾದಾಮನ್ನ ಕೂಡ ನಾನು ತುಪ್ಪದಲ್ಲಿ ಹುರಿದಿದ್ದಾಯ್ತು. ಈಗ ಜಸ್ಟ್ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಬಿಡೋಣ. ಇವಾಗ ಒಂದು ಒಳ್ಳೆ ಮಿಕ್ಸ್ನ ಮಾಡೋಣ, ಗಮ್ ಅಂತ ಇದೆ. ವಾವ್, ಸಖತ್ತಾಗಿ ಬಂದಿದೆ ಅಂತ ಅನ್ಕೋತೀನಿ. ಏನಿಲ್ಲ, ಇದು ರೆಡಿ ಅಂತಲೇ ಅರ್ಥ. ಇವಾಗ ಸ್ವಲ್ಪ ತಣ್ಣಗಾಗಲಿ ನಾನು ಸರ್ವ್ ಮಾಡಿ ತೋರಿಸ್ತೀನಿ, ಬೇಗ ತಣ್ಣಗಾಗಲಿ. ವಾವ್, ಈ ಕಲರ್ನ ನೋಡೋದಕ್ಕೇ ಏನೋ ಒಂಥರ ಖುಷಿ, ಸೀರಿಯಸ್ಲಿ ಅಲ್ವಾ. ಓಕೆ, ಇದು ತಣ್ಣಗಾಗಲಿ, ಇವಾಗ ಕಂಪ್ಲೀಟಾಗಿ ನಾನು ಸರ್ವ್ ಮಾಡಿ ತೋರಿಸ್ತೀನಿ. ಎಸ್, ಫೈನಲಿ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಫುಲ್ ಬ್ಲಡ್ ಕಲರಲ್ಲಿ ಬೀಟ್ರೂಟ್ ಹಲ್ವಾ ತುಂಬಾ ಚೆನ್ನಾಗಿ ಬಂದಿತ್ತು. ನಾನೇ ಇವಾಗ ಸರ್ವ್ ಮಾಡೋಕ್ಕೂ ಮುಂಚೆನೇ ಟೇಸ್ಟ್ ಮಾಡಿಬಿಟ್ಟೆ. ಇವಾಗ ಇಲ್ಲಿಗೆ ಬಾದಾಮನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಗೆ ಉದುರಿಸ್ತಾ ಇದ್ದೀನಿ, ಒಂಥರ ಡಿಫ್ರೆಂಟಾಗಿ ಕಾಣಲಿ ಅಂತ. ಸೀರಿಯಸ್ಲಿ ಫಸ್ಟ್ ಟೈಮ್ ಮಾಡಿದ್ರೂ ಸಖತ್ತಾಗಿ ಬಂದಿದೆ. ನಿಮಗೆ ಗೊತ್ತಾಗಲ್ಲ, ಮಮ್ಮಿಗೆ ತಿನ್ನಿಸ್ತೀನಲ್ಲ ಅವಾಗ ಅವರೇ ಹೇಳ್ತಾರೆ, ಬಟ್ ಸೀರಿಯಸ್ಲಿ ತುಂಬ ಚೆನ್ನಾಗಿ ಬಂದಿದೆ. ಯಾರು ನಂತರ ಬೀಟ್ರೂಟ್ ಅಲ್ವಾನ ಇದುವರೆಗೂ ಟ್ರೈ ಮಾಡಿರಲಿಲ್ಲ, ಒನ್ ಟೈಮ್ ಟ್ರೈ ಮಾಡಿ ನೋಡಿ, ಸಖತ್ 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 ಇಷ್ಟಪಡ್ತೀರಾ.
ಪುಟ ಚೆನ್ನಾಗಿದೆಯಾ? ಸೂಪರ್ ಆಗಿದೆ ಪುಟ. ಬೀಟ್ರೂಟ್ ಸ್ಮೆಲ್ ಬರ್ತಾ ಇಲ್ಲ. ಚೆನ್ನಾಗಿ ಫ್ರೈ ಮಾಡಿದೀನಿ ತುಪ್ಪದಲ್ಲಿ. ಹಾ ಬುದ್ಧಿಮ, ತುಪ್ಪದಲ್ಲಿ ಫ್ರೈ ಮಾಡಿದೀಯಾ? ಬಾಯಿಗೆ ಹಾಗೇನೆ ಬಾದಾಮ್ ಸಿಗ್ತಾ ಇದೆ. ಅಮ್ಮಮ್ಮ ಟೇಸ್ಟ್ ನೋಡ್ತಿದ್ದಾರೆ, ಇರೋ ನೀನು ತಿನ್ನು. ತುಂಬಾ ಚೆನ್ನಾಗಿ ಏನಾಯ್ತಮ್ಮ ಬುಜ್ಜಿ ವಿಡಿಯೋ ಮಾಡ್ಬೇಕು ಅಂತ? ಸರಿ ಕೊಡ್ತೀನಿ ಕೊಡ್ತೀನಿ ವಿಡಿಯೋ ಮಾಡ್ತಾನೆ. ಸಕ್ಕತ್ತಾ? ಆಮೇಲೆ ನೈಟ್ ಮಮ್ಮಿನ ಅಡುಗೆ ಮಾಡಿದ್ರು, ಬೇಳೆ ಸಾಂಬಾರು, ಬೇಳೆ ಮತ್ತೆ ಸೀಗಡಿನ ಹಾಕಿ ಉಪ್ಪು ಸಾಂಬಾರ್ನ ಮಾಡಿದ್ರು. ತೋಟದ ಮನೆಯಿಂದಾನೇ ಮಾಡ್ಕೊಂಡು ಬಂದಿದ್ರು. ಸೊ ನಾನು ವ್ಲಾಗ್ ಎಲ್ಲ ಕಂಟಿನ್ಯೂ ಮಾಡಲಿಲ್ಲ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ, ರೆಸಿಪಿ ಅಂತೂ ಮಾಡೋದು ಟ್ರೈ ಮಾಡೋದು ಮರಿಬೇಡಿ. ತುಂಬಾ ಚೆನ್ನಾಗಿ ಬಂದಿತ್ತು ಸ್ವೀಟ್ ರೆಸಿಪಿ. ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸಿ ಯು.